ಜೆಡಿಎಸ್ ಗೆ ಎಐಎಂಐಎಂ ಬೆಂಬಲ ನೀಡ್ತಾ ಇದೆ ಅನ್ನುವಂತಹ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಜೆಡಿಎಸ್ ಗೆ ಬೆಂಬಲವನ್ನ ಘೋಷಿಸಿದೆ ಈಗಾಗಲೇ ಎಐಎಂಐಎಂ. ಜೆಡಿಎಸ್ ಗೆ ಎಐಎಂಐಎಂ ಬೆಂಬಲ ಸೂಚಿಸಿದೆ ಅನ್ನುವಂತಹ ಮಾಹಿತಿ ಇದೀಗ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಜೆಡಿಎಸ್ ಗೆ ಈಗಾಗಲೇ ಅದು ಬೆಂಬಲವನ್ನ ಘೋಷಿಸಿದೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆ ಇದು ಬೆಂಬಲವನ್ನ ಘೋಷಿಸಿದೆ. ಅಸಾದುದ್ದೀನ್ ಓವೈಸಿ ಅವರು ಈ ಒಂದು ಬೆಂಬಲವನ್ನ ಇದೀಗ ಘೋಷಿಸಿರುವಂತದ್ದು. ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಅಸಾದುದ್ದೀನ್ ಓವೈಸಿ ಅವರು ಒಂದು ಬೆಂಬಲವನ್ನ ಸೂಚಿಸಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಎಐಎಂಐಎಂ ಸ್ಪರ್ಧೆ ಇಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆ ಇದೀಗ ನೀಡಿರುವಂತದ್ದು. ಅಸಾದುದ್ದೀನ್ ಓವೈಸಿ ಅವರು ಎಐಎಂಐಎಂ ಜೆಡಿಎಸ್ ಗೆ ಬೆಂಬಲವನ್ನ ಸೂಚಿಸುತ್ತದೆ ಅಂತ ಹೇಳಿ ಒಂದು ಘೋಷಣೆಯನ್ನ ನೀಡಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜ್ಯೋತಿ, ಎಐಎಂಐಎಂ ಇದೀಗ ಜೆಡಿಎಸ್ ಗೆ ಬೆಂಬಲವನ್ನ ಸೂಚಿಸ್ತಾ ಇದೆ, ಹಾಗಾಗಿ ಕರ್ನಾಟಕದಲ್ಲಿ ಎಐಎಂಐಎಂ ಸ್ಪರ್ಧೆ ಇಲ್ವಾ ಅಂತ? ಫಾತಿಮಾ, ಈಗಾಗಲೇ ಕರ್ನಾಟಕ ವಿಧಾನಸಭಾ ಚುನಾವಣೆ ಚುರುಕುಗೊಂಡ ನಿಟ್ಟಿನಲ್ಲಿ ಈಗ ಜೆಡಿಎಸ್ ಗೆ ತಾನು ಬೆಂಬಲವನ್ನ ಸೂಚಿಸುವುದಾಗಿ ಎಐಎಂಐಎಂ ಮುಖ್ಯಸ್ಥರಂತ ಅಸಾದು ಓವೈಸಿ ಬೆಂಬಲವನ್ನ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬಿಜೆಪಿ ಎತ್ತರ ಮತ್ತು ಕಾಂಗ್ರೆಸ್ ಎತ್ತರ ಸರ್ಕಾರ ಬೇಕಾದ್ರೆ ಒಂದು ಉತ್ತಮ ಆಡಳಿತವನ್ನು ನೀಡೋದಕ್ಕೆ, ಉತ್ತಮ ಅಭಿವೃದ್ಧಿಗಾಗಿ ನಾನು ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಫ್ ಇನ್ ಕೇಸ್ ಏನಾದ್ರೂ ಅವಶ್ಯಕತೆ ಬಿದ್ದಲ್ಲಿ, ಜೆಡಿಎಸ್ ಗೆ ನಮ್ಮ ಬೆಂಬಲದ ಅವಶ್ಯಕತೆ ಇದ್ದಲ್ಲಿ, ನಾನು ಸಾರ್ವಜನಿಕ ಸಮಾವೇಶಗಳಲ್ಲಿ ಜೆಡಿಎಸ್ ಪರ ಮತವನ್ನು ಯಾಚಿಸ್ತೀನಿ ಅಂತ ಹೇಳ್ಕೊಂಡು ಅಸಾದುದ್ದೀನ್ ಓವೈಸಿ ತಮ್ಮ ಬೆಂಬಲವನ್ನ ಈ ಮೂಲಕ ನೀಡಿದ್ದಾರೆ. ಒಂದು ಕಡೆ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿರುವುದು, ಯಾವುದೇ ಕ್ಷೇತ್ರದಲ್ಲೂ ಕೂಡ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುತ್ತಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ನಾವು ಎಲೆಕ್ಷನ್ ಸ್ಟ್ರಾಟಜಿನ ಒಂಥರ ನೋಡೋದಾದ್ರೆ, ಈಗಾಗಲೇ ಜೆಡಿಎಸ್ ಒಂದ್ ಕಡೆ ಬಿಎಸ್ಪಿ ಜೊತೆ ಟೈಅಪ್ ಆಗಿದೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಒಂದು ಬೆಂಗಳೂರಿಗೆ ಬಂದು ಅಲ್ಲೂ ಕೂಡ ಅಂದ್ರೆ ತಮ್ಮ ಒಂದು ಬೆಂಬಲವನ್ನ ಸೂಚಿಸಿದ್ದಾರೆ. ಸೊ ಈ ಮೂಲಕ ದಲಿತರ ಮತವನ್ನ ಸೆಳೆಯೋದಕ್ಕೆ ಬಿಎಸ್ ಪ್ಲಾನ್ ಮಾಡ್ಕೊಂಡಿತ್ತು. ಸೊ ಇನ್ನೊಂದು ಕಡೆ ಈಗ ಅಸಾದುದ್ದೀನ್ ಓವೈಸಿ ಕೂಡ ಬೆಂಬಲವನ್ನ ಸೂಚಿಸಿರೋದ್ರೊಂದಿಗೆ ಅಲ್ಪಸಂಖ್ಯಾತರ ಮತವು ಕೂಡ, ಹೆಚ್ಚಾಗಿ ಮುಸ್ಲಿಮ ಮತವು ಕೂಡ ಈಗ ಅಂದ್ರೆ ಜೆಡಿಎಸ್ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸುಳ್ಳು ನಿಟ್ಟಿನಲ್ಲಿ ನೋಡೋದಾದ್ರೆ ಜೆಡಿಎಸ್ ಹಲವಾರು ರೀತಿಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಿಟ್ಟಿನಲ್ಲಿ ಹಲವಾರು ರೀತಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಆ ಒಂದು ಮಾಸ್ಟರ್ ಪ್ಲಾನ್ ನಲ್ಲಿ ಈಗ ಅಸಾದುದ್ದೀನ್ ಓವೈಸಿ ಯಾವಾಗಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ರು. ಸೊ ಈಗ ಕರ್ನಾಟಕದ ಒಂದು ವಿಧಾನಸಭಾ ಚುನಾವಣೆ ಸಮೀಪ ಇರುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತರ ಸರ್ಕಾರ ಬೇಕು, ಹಾಗಾಗಿ ನೀನು ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಟ್ವೀಟ್ ಮಾಡಿದ್ದಾರೆ ಫಾತಿಮಾ. ಈಗ ಅಸಾದುದ್ದೀನ್ ಓವೈಸಿ ಅವರು ಈಗಾಗಲೇ ಏನಾದ್ರೂ ಒಂದು ಮಾಹಿತಿಯನ್ನ, ಸುಳಿವನ್ನ ನೀಡಿದ್ರ ಜೆಡಿಎಸ್ ಗೆ ನಾವು ಬೆಂಬಲವನ್ನ ನೀಡ್ತೀವಿ ಅನ್ನುವಂತಹ ಸುಳಿವನ್ನ ಈ ಹಿಂದೆ ಏನಾದ್ರೂ ನೀಡಿದ್ರ ಅಂತ? ಇಲ್ಲ, ಈ ಹಿಂದೆ ಇದ್ರ ಬಗ್ಗೆ ಯಾವುದೇ ರೀತಿ ಅವರು ಇದರ ಅಂದ್ರೆ ಯಾವುದೇ ರೀತಿ ಸ್ಪಷ್ಟೀಕರಣವನ್ನು ನೀಡಲ್ಲ, ಯಾವುದೇ ರೀತಿ ಉಲ್ಲೇಖ ಕೂಡ ಮಾಡಿರಲಿಲ್ಲ. ಇಡೀ ಕರ್ನಾಟಕ ವಿಧಾನಸಭಾ ಚುನಾವಣೆ ಇರುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಸದಾ ಅಂದ್ರೆ ಒಂದ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇರೋದು ಅಷ್ಟೇ ಅಲ್ಲದೆ ಬಿಜೆಪಿ ಸರ್ಕಾರ ಅಥವಾ ಕಾಂಗ್ರೆಸ್ ಅನ್ನು ಸದಾ ಹೀಗಿರ್ತಾ ಬಂದಿರುವಂತಹ ಅಸಾದುದ್ದೀನ್ ಓವೈಸಿ ಸದ್ಯಕ್ಕೆ ಇದೀಗ ಅಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಡೆ ಜೆಡಿಎಸ್ ಏನೋ ಸ್ಟ್ರಾಂಗ್ ಹೋಲ್ಡ್ ನ ನಿರ್ಮಿಸ್ಕೋಬೇಕು ಅಂತ ಅಂದ್ರೆ ಜೆಡಿಎಸ್ ಗೆ ಸದ್ಯ ಇರುವಂತಹ ವಾತಾವರಣದಲ್ಲಿ ಹಲವಾರು ರೀತಿಯಲ್ಲಿ ಬೆಂಬಲದ ಅವಶ್ಯಕತೆ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಮತವನ್ನ ಸೆಳೆಯೋದಕ್ಕೂ ಕೂಡ ಜೆಡಿಎಸ್ ಪ್ರಯತ್ನವನ್ನ ಮಾಡ್ತದೆ. ಈ ನಿಟ್ಟಿನಲ್ಲಿ ಈಗ ಅಸಾದುದ್ದೀನ್ ಓವೈಸಿ ಜೆಡಿಎಸ್ ಗೆ ಬೆಂಬಲವನ್ನ ಸೂಚಿಸಿರೋದು ಜೆಡಿಎಸ್ ಒಂದು ರೀತಿ ಬಲ ತಂದಂತಾಗಿದೆ. ಎಸ್ ಜ್ಯೋತಿ, ಈಗ ಎಐಎಂಐಎಂ ನ ಬೆಂಬಲ ಏನಿದೆ ಜೆಡಿಎಸ್ ಗೆ ಯಾವ ರೀತಿಯಾದಂತಹ ಬೆನಿಫಿಟ್ ಆಗುತ್ತೆ? ಫತಿಮಾ, ನಾನು ಈಗಾಗಲೇ ಹೇಳಿದ ಹಾಗೇನೆ, ಒಂದು ಕಡೆ ಬಿಎಸ್ಪಿ ಜೊತೆ ಏನು ಜೆಡಿಎಸ್ ಟೈಅಪ್ ಮಾಡ್ಕೊಂಡಿತ್ತು, ಅಲ್ಲಿ ಆ ಮೂಲಕ ದಲಿತರ ಮತವನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಒಂದ್ ಕಡೆ ಏನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆ ಹೆಚ್ಚಿನ ಅಲ್ಪಸಂಖ್ಯಾತರು ಮತವನ್ನ ಹಾಕ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ, ಕಾಂಗ್ರೆಸ್ ಪರ ಮುಸ್ಲಿಮರ ಒಲವಿದೆ. ಸೊ ಈಗ ನಾವು ನೋಡೋದಾದ್ರೆ ಒಂದ್ ಕಡೆ ಏನಾದ್ರು ಅಸಾದುದ್ದೀನ್ ಓವೈಸಿಯ ಪಕ್ಷ ಎಐಎಂಐಎಂ ಏನಾದ್ರೂ ಬೆಂಬಲವನ್ನು ಸೂಚಿಸಿತು ಅಂತ ಹೇಳಿದ್ರೆ, ಆ ಒಂದ್ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಸ್ಲಿಮರ ಮತ ಒಂದು ಕಡೆ ಅಂದ್ರೆ ಡಿವೈಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮುಸ್ಲಿಮರು ಜೆಡಿಎಸ್ ಪರ ಕೂಡ ಒಲವನ್ನ ತೋರಿಸುವಂತಹ ಸಾಧ್ಯತೆಗಳಿವೆ. ಓಕೆ, ಥ್ಯಾಂಕ್ ಯು ಜ್ಯೋತಿ ತಮ್ಮೆಲ್ಲ ಮಾಹಿತಿಗಾಗಿ.
ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಪ್ರದೀಪ್ ಗೌಡ, ಜೆಡಿಎಸ್ ವಕ್ತಾರ, ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದೆಯಾ ಸರ್? ಎಸ್, ಕರೆ ಕಟ್ಟಾಗಿದೆ. ಜೆಡಿಎಸ್ಗೆ ಇದೀಗ ಎಐಎಂಐಎಂ ಬೆಂಬಲವನ್ನು ನೀಡಿರುವಂಥದ್ದು, ಜೆಡಿಎಸ್ಗೆ ಬೆಂಬಲವನ್ನು ಈಗಾಗಲೇ ಘೋಷಿಸಿದೆ. ಮುಂದೆ ನಡೆಯುವಂತಹ ವಿಧಾನಸಭಾ ಚುನಾವಣೆ ಏನಿದೆ, ಇದರಲ್ಲಿ ಅಸಾದುದ್ದೀನ್ ಓವೈಸಿಯವರ ಎಐಎಂಐಎಂ ಒಂದು ಜೆಡಿಎಸ್ಗೆ ಬೆಂಬಲವನ್ನು ನೀಡ್ತಾ ಇದೆ ಅನ್ನುವಂತಹ ಒಂದು ಸ್ಪಷ್ಟನೆ ನೀಡಿರುವಂಥದ್ದು. ಹೀಗಾಗಿ ಕರ್ನಾಟಕದಲ್ಲಿ ಎಐಎಂಐಎಂ ಸ್ಪರ್ಧೆ ಇಲ್ಲ ಅನ್ನುವಂತಹ ಸ್ಪಷ್ಟನೆ ಕೂಡ ಇದೀಗ ಲಭ್ಯವಾಗಿರುವಂತಹದ್ದು. ಎಐಎಂಐಎಂನ ಅಸಾದುದ್ದೀನ್ ಅವರು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ, ಬೆಂಬಲವನ್ನ ಘೋಷಿಸಿದ್ದಾರೆ ಜೆಡಿಎಸ್ಗೆ. ಚುನಾವಣೆಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ನಡೀಬೇಕು ಅಂತ ಹೇಳಿದ್ರೆ ಜೆಡಿಎಸ್ ಬರಬೇಕು, ಹಾಗಾಗಿ ನಾವು ಜೆಡಿಎಸ್ಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿ ಅಸಾದುದ್ದೀನ್ ಹೇಳಿರುವಂಥದ್ದು. ಹಾಗಾಗಿ ಎಐಎಂಐಎಂ ಏನಿದೆ, ಇದು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ, ಕರ್ನಾಟಕದಲ್ಲಿ ಸ್ಪರ್ಧೆ ಇಲ್ಲ ಅನ್ನುವಂತಹ ಸ್ಪಷ್ಟನೆ ಕೂಡ ಸಿಕ್ಕಿರುವಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಇದೀಗ ಎಐಎಂಐಎಂನಿಂದ ಬೆಂಬಲ ವ್ಯಕ್ತವಾಗಿರುವಂಥದ್ದು, ಬೆಂಬಲವನ್ನು ಅಸಾದುದ್ದೀನ್ ಓವೈಸಿ ಘೋಷಿಸಿದ್ದಾರೆ. ಈಗಾಗಲೇ ಜೆಡಿಎಸ್ಗೆ ಎಐಎಂಐಎಂನಿಂದ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಎಸ್, ಜೆಡಿಎಸ್ ವಕ್ತಾರ ಪ್ರದೀಪ್ ಗೌಡ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇದೀಗ ಎಐಎಡಿಎಂ ಜೆಡಿಎಸ್ಗೆ ಒಂದು ಬೆಂಬಲವನ್ನ ನೀಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು, ಸರ್ ಏನ್ ಹೇಳ್ತೀರಾ ಈ ಬಗ್ಗೆ? ಇಲ್ಲ, ಅದ್ರ ಬಗ್ಗೆ ದೇವೇಗೌಡರು ಮಾನ್ಯ ನಮ್ಮ ಪಕ್ಷದ ಸರ್ವೋಚ್ಚ ಅಧ್ಯಕ್ಷರು ಆದಂತಹ ಮಾನ್ಯ ದೇವೇಗೌಡ ಜಿಯವರು ಅದ್ರ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಿದ್ದಾರೆ. ಯಾಕೆಂದ್ರೆ ಅದರ ಸಂಪೂರ್ಣ ಅಧಿಕಾರವನ್ನ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್ ಡಿ ದೇವೇಗೌಡರು ಆ ವಿಚಾರದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಇವತ್ತು ಅವರೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ನೀವು ಹೇಳಿದ್ರಿ ಟ್ವಿಟರ್ ನಲ್ಲಿ, ಏನೋ ಟ್ವೀಟ್ ಮಾಡಿದಾರೆ ಅಂತ. ಬಟ್ ನಾವು ಅದನ್ನ ಚರ್ಚೆ ಮಾಡಿ ಮತ್ತು ಪಕ್ಷದ ಕೋರ್ ಕಮಿಟಿಯಲ್ಲಿ ಮತ್ತು ಪಕ್ಷದ ಮುಖಂಡರ ಜೊತೆ ಕುಳಿತು ಚರ್ಚಿಸಿ ಒಂದೆರಡು ದಿವಸದಲ್ಲಿ ನಿರ್ಧಾರವನ್ನ ನಾವು ಪ್ರಕಟಿಸ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ.